ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶೂಸ್ ವರ್ಲ್ಡ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಗುರುವಾರ, 3:30 ಆಗಿದೆ ಮಧ್ಯಾಹ್ನ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಜಮಾನ್ರು ಬಂದು 3 ಡೇಸ್ ಆಗಿದೆ. ಅವರು ಮೊನ್ನೆ ಆಚೆ ಮೊನ್ನೆ ಬಂದರು, ಬಟ್ ನಾನು ವ್ಲಾಗ್ ಮಾಡಿರಲಿಲ್ಲ. ವೀಡಿಯೋಸ್ ಮಾಡಿದ್ದೆ, ವೀಡಿಯೋಸ್ ಹಾಕಿದ್ದೆ, ಬಟ್ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಕೆಲಸದ ಮೇಲೆ ಅವ್ರು ಸ್ವಲ್ಪ ಹೊರಗೆ ಓಡಾಡ್ತಿದ್ರು, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ವ್ಲಾಗ್ ಮಾಡಲಿಲ್ಲ. ಮತ್ತು ಇವತ್ತು ರೆಡಿಯಾಗಿ, ರೆಡಿ ಮೀನ್ಸ್ ಎಲ್ಲಿಗೆ ಹೋಗಿದ್ವಿ ಅಂತಂದರೆ, ಬೆಳಗ್ಗೆ ನಮ್ಮೂರಲ್ಲಿ ಒಬ್ಬರು ತೀರೋಗಿದ್ರು, ನಮ್ಮ ರಿಲೇಟಿವ್ ನಿನ್ನೆನೇ ತೀರೋಗಿದ್ರು. ನಿನ್ನೆನೇ ಯಜಮಾನ್ರು ಊರಿಗೆ ಹೋದರು, ನಾನು ಬರ್ತೀನಿ ಅಂತ ಹೇಳಿದೆ, ಬಟ್ ಬೇಡ, ನಾಳೆ ಅಂತ್ಯಕ್ರಿಯೆ ಮಾಡ್ತಾರೆ, ಸೊ ನಾಳೆ ಬರೋರಂತೆ ಅಂತ ಹೇಳಿದರು. ಅವ್ರು ನಿನ್ನೆನೇ ಹೋಗಿದ್ರು, ಹಾಗಾಗಿ ಇವತ್ತು ಅಂತ್ಯಕ್ರಿಯೆ ಇತ್ತು. ನಾನು, ಅಮ್ಮ, ಪಾಪು 3 ಜನನು ಹೋಗಿದ್ವಿ. ಯಾಕಂತಂದರೆ ಈಗ ಒಂದು ಸ್ವಲ್ಪ, ಒಂದು 2 ಮಂತ್ಸ್ ಬ್ಯಾಕ್ ಒಬ್ಬರು ಮದುವೆ ಆಯಿತು ಅಂತ ನಾನು ವೀಡಿಯೋ ಮಾಡಿದ್ದೆ, ಮದುವೆ ಶಾಸ್ತ್ರದ ವೀಡಿಯೋ ಎಲ್ಲ ಮಾಡಿದ್ನಲ್ಲ. ಸೊ ಅವರಮ್ಮ ತೀರೋಗಿದ್ರು, ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಇವತ್ತು ಅಂತ್ಯಕ್ರಿಯೆ ಎಲ್ಲ ಮುಗೀತು, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಅಲ್ಲಿ ಊರಲ್ಲಿ ಮನೆ ಅದು ಸ್ವಲ್ಪ ಕ್ಲೀನ್ ಮಾಡಿ, ಆಮೇಲೆ ಅಲ್ಲಿಂದ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಬಂದು ಪಾಪುಗೆ ಅಮ್ಮ ಸ್ನಾನ ಮಾಡಿಸ್ತಿದ್ದಾರೆ. ಬೆಳಗ್ಗೆನೇ ನೀರೆಲ್ಲ ಕಾಯೋದಕ್ಕೆ ಇಟ್ಟೋಗಿದ್ವಿ, ಯಾಕಂತಂದರೆ ಬಂದು ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋದು ಲೇಟ್ ಆಗುತ್ತೆ ಅಂತ. ಬೆಳಗ್ಗೆನೇ ಒಲೆ ಉರಿ ಎಲ್ಲ ಹಾಕ್ಬಿಟ್ಟು ಹೋಗಿದ್ವಿ. ಇವಾಗ ಅಮ್ಮ ಪಾಪುಗೆ ಸ್ನಾನ ಮಾಡಿಸ್ತಿದ್ದಾರೆ. ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದಿದ ತಕ್ಷಣ ನಾನು ಸ್ನಾನ ಮಾಡಿ ಅಮ್ಮನೂ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವತ್ತು ನಾವು ಹಾಗೆ ಇವತ್ತು ಬಂದು ಭೀಮ್ನ ಅಮಾವಾಸ್ಯೆ ಇದೆ, ಬಟ್ ನಾನೇನು ಪೂಜೆ ಮಾಡಲ್ಲ. ನಾನು ಮದುವೆ ಆಗಿದ್ದ ಮೊದಲನೇ ವರ್ಷ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಯಾಕಂತಂದರೆ ಯಜಮಾನರು ಬಂದು ಹೊಸಪೇಟೆಯಲ್ಲಿದ್ದರು, ನಾನು ಹಾಸನಲ್ಲಿ ಅಮ್ಮನ ಮನೇಲಿದ್ದೆ. ಯಾಕಂತಂದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಟೈಮ್ ಅವಾಗ, ಹಾಗಾಗಿ. ಮತ್ತು ಸೆಕೆಂಡ್ ಇಯರ್ ಭೀಮ್ನ ಅಮಾವಾಸ್ಯೆ ಟೈಮಲ್ಲಿ ನಾನು ಪೂಜೆ ಮಾಡಿದ್ದೆ ಯಜಮಾನರಿಗೆ. ಈಗ ಮತ್ತು ಈಗ ಇದು ಬಂದು 3rd ಇಯರ್ ಕರೆಂಟ್ ಹೋಯಿತು, 3rd ಇಯರ್ ಭೀಮನ ಅಮಾವಾಸ್ಯೆ ಈ ಸಲ ಮಾಡೋಕ್ಕಾಗಲ್ಲ. ಯಾಕಂತ ಅಂದರೆ ಅವ್ರ ಊರಲ್ಲಿದ್ದಾರೆ, ಅವ್ರು ಬರ್ತಾರೆ ಸಂಜೆ ಮೇಲೆ ಹಾಸನಿಗೆ, ಬಟ್ ಸೂತ್ಕ ಇರೋದರಿಂದ ಪೂಜೆ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಪೂಜೆ ಮಾಡಲ್ಲ ಈ ಸಲ. ಸೂತ್ಕ ಇದೆ ಅಲ್ವಾ, ನನಗೆ ಮಾಡೋಕ್ಕಾಗಲ್ಲ, ಮನಸ್ಸಿಲ್ಲ ನನಗೆ. ಸೂತ್ಕ ಟೈಮಲ್ಲಿ ಪೂಜೆ ಮಾಡೋ ಸರಿ ಬರಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಊಟ ಮಾಡಬೇಕು ಇವಾಗ. ನಾವೇನಲ್ಲಿ ಊಟ ಮಾಡಲಿಲ್ಲ, ಬೆಳಗ್ಗೆ ಇಲ್ಲಿಂದ ಹೊರಡುವಾಗ ಹೋಟೆಲಲ್ಲಿ ಇಡ್ಲಿ ಕಟ್ಟಿಸ್ಕೊಂಡು ಹೋಗಿದ್ವಿ, ಅದನ್ನೇ ಅಲ್ಲಿ ತಿಂದ್ವಿ. ಆಮೇಲೆ ಇವಾಗ ಊಟ ಮಾಡಬೇಕು ಮನೇಲೇ, ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ಊಟ ಮಾಡೋಣ ಅಂತ. ಪಾಪು ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ಸ್ನಾನ ಮಾಡಿ ನೆಕ್ಸ್ಟು ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು, ಏನಂತ ಅಂದರೆ ನಂದು ಮಾನಿಟೈಸೇಷನ್ ಆನ್ ಆಗಿದೆಯಾ, ಯೂಟ್ಯೂಬಿಂದ ಪೇಮೆಂಟ್ ಎಷ್ಟು ತೊಗೋತಾ ಇದ್ದೀನಿ ನಾನು ಅಂತ ಎಲ್ಲ ನನಗೆ ಕಮೆಂಟ್ ಮಾಡಿದರು. ಇದಕ್ಕೆ ಆನ್ಸರ್ ಏನಪ್ಪ ಅಂತ ಅಂದರೆ, ನನಗಿನ್ನೂ ನಿಜ ಹೇಳಬೇಕು ಅಂದರೆ ಮಾನಿಟೈಸೇಷನೇ ಆನ್ ಆಗಿಲ್ಲ. ನೀವೇ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ. ಅಟ್ಲೀಸ್ಟ್ 1000 ಸಬ್ಸ್ಕ್ರೈಬರ್ಸ್ ಆದರೂ ಆಗಬೇಕು ಯೂಟ್ಯೂಬಲ್ಲಿ, ನಮಗೆ ಪೇಮೆಂಟ್ ಸಿಗಬೇಕು ಅಂತ ಅಂದರೆ. ನನಗಿನ್ನೂ 1000 ಸಬ್ಸ್ಕ್ರೈಬರ್ಸ್ ಆಗಿಲ್ಲ, ನಾನು ಯೂಟ್ಯೂಬಿಂದ ಪೇಮೆಂಟ್ ತೊಗೋಬೇಕು ಅಂತ ಅಂದರೆ, ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಹಾಗೆ ಸಹಕಾರ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾನು ಕೂಡ ಯೂಟ್ಯೂಬಿಂದ ಒಂದು ಸ್ವಲ್ಪ ದುಡ್ಡು ಅನ್ನೋದನ್ನ ನೋಡ್ತೀನಿ. ನೀವು ಸಬ್ಸ್ಕ್ರೈಬ್ ಆಗಿದ್ದಲ್ಲೇ ಜಸ್ಟ್ ವೀಡಿಯೋ ನೋಡ್ಬಿಟ್ಟು ಹೋದರೆ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಎಲ್ಲಿ ಸಿಗುತ್ತೆ? 1000 ಸಬ್ಸ್ಕ್ರೈಬರ್ಸ್ನ ನಾನು ಹೇಗೆ ಕಂಪ್ಲೀಟ್ ಮಾಡ್ತೀನಿ ಅಲ್ವಾ? ಹಾಗಾಗಿ ನನಗಿನ್ನೂ ಯಾವುದೇ ರೀತಿಯ ಯೂಟ್ಯೂಬ್ ಪೇಮೆಂಟ್ ನನಗಿನ್ನೂ ಸಿಕ್ಕಿಲ್ಲ. ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ, ವೀಡಿಯೋ ಮಾಡ್ಬಿಟ್ಟು ವೀಡಿಯೋ ಹಾಕ್ತೀನಿ ಅಷ್ಟೇ. ಯೂಟ್ಯೂಬಿಂದ ಪೇಮೆಂಟು ಸಿಕ್ಕಿಲ್ಲ, ಈವನ್ ನನಗೆ ಮಾನಿಟೈಸೇಷನ್ ಕೂಡ ಆನ್ ಆಗಿಲ್ಲ. ಮಾನಿಟೈಸೇಷನಿಗೆ ನಾನು ಅಪ್ಲೈನೂ ಮಾಡಿಲ್ಲ, ಇನ್ನೂ ಏನೂ ಇಲ್ಲ, ಸುಮ್ಮನೆ ಹಾಗೆ ವೀಡಿಯೋ ಮಾಡ್ಬಿಟ್ಟು ಹಾಕ್ತಾ ಇರೋದು ಅಷ್ಟೇ. ನೋಡೋಣ ನಾನು ಯಾವಾಗ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತೀನಿ, ನಾನು ಯಾವಾಗ ಮಾನಿಟೈಸೇಷನಿಗೆ ಅಪ್ಲೈ ಮಾಡಿ ಯಾವಾಗ ಫಸ್ಟ್ ಪೇಮೆಂಟ್ ತೊಗೋತೀನಿ, ಖಂಡಿತವಾಗ್ಲೂ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಹಾಗೆ ಬನ್ನಿ, ಇವಾಗ ಫಸ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಚಿನ್ನು, ಏಯ್, ಕಾಣಿಸ್ತಾನೆ ಇಲ್ವಲ್ಲ ಮಗಳೇ, ಈಗ ನೋಡು ಚಿನ್ನು, ಏಯ್, ಈಗಲೂ ಕಾಣಿಸ್ತಾ ಇಲ್ಲ. ಎದ್ಬಾ ಈ ಕಡೆ, ಈ ಕಡೆ ಎದ್ಬಾ ಚಿನ್ನು, ಅಜ್ಜಿ ಕಸ ಗುಡಿಸ್ಲಿ. ಅವನಮ್ಮ
ಓ ಹಾಯ್ ಏನು? ಹಲೋ ಫ್ರೆಂಡ್ಸ್, ಇವಾಗ ಸ್ನಾನ ಎಲ್ಲ ಆಯಿತು. ಪಾಪುದು, ನಂದು, ಹಾಗೆ ನಮ್ಮ ಅಮ್ಮಂದು, ಮೂರು ಜನರು ಸ್ನಾನ ಮಾಡ್ಕೊಂಡಾಯ್ತು. ಯಜಮಾನರಿಗೆ ನೀರು ಕಾಯಿಸಿದ್ದೀವಿ. ಅವರು ಬರ್ತಾ ಇದ್ದಾರಂತೆ, ಬಸ್ಸಿಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಈಗ ಅವ್ರು ಬಂದ್ಮೇಲೆ ಅವರು ಕೂಡ ಸ್ನಾನ ಮಾಡ್ಕೋತಾರೆ. ನೆಕ್ಸ್ಟ್ ಇನ್ನೇನೂ ಇಲ್ಲ, ಸ್ವಲ್ಪ ಮನೆ ಒರೆಸಿ ಅಮ್ಮ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಸರಿ, ಅವ್ರು ಮಾಡ್ಕೊಳ್ಳಿ, ನಾವು ಮಾಡೋಕ್ಕಾಗಲ್ಲಲ್ವ, ಅವ್ರು ಮಾಡ್ಕೊಳ್ಳಿ ಅಂತ ಸುಮ್ಮನಾದ್ವಿ. ನೆಕ್ಸ್ಟ್ ಸ್ವಲ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಕಾಚಿ ಮಾಡಿಬಿಟ್ರೆ ಸುಸ್ತು, ತುಂಬ ಸುಸ್ತಾಗ್ತಿದೆ ನಾನು. ಇವಾಗ ಊಟನೂ ಮಾಡೋಕ್ಕಾಗ್ತಿಲ್ಲ. ಊಟ ಮಾಡೋಣ ಅಂತ ಅನ್ನ ಮಾಡ್ತಿ, ಸ್ನಾನ ಮಾಡ್ಕೊಂಬಂದು ಊಟ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗ್ತಿಲ್ಲ, ಸುಸ್ತು ಸುಸ್ತು ಅನ್ನಿಸ್ತಾ ಇದೆ. ಈಗ ಅಮ್ಮ ಸ್ವಲ್ಪ ಪೂಜೆ ಮಾಡಿದ್ಮೇಲೆ ಸ್ವಲ್ಪ ಲೈಟಾಗಿ ಏನಾದರೂ ರಸಂ ಥರ ಮಾಡಿಕೊಂಡು ಊಟ ಮಾಡಿ ಮಲ್ಕೊಬಿಡ್ತೀವಿ. ಸುಸ್ತು ತುಂಬಾ ಸುಸ್ತಾಗ್ತಿದೆ. ಹಾಗೆ ಇವತ್ತಿನ ಈ ಚಿಕ್ಕ ವಿಡಿಯೋನ ಹಾಗೆ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ, ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.